ಇದನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಕಣಕ್ಕಿಳಿದಿದ್ದಾರೆ. ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಕೂಡ ಶುರುವಾಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಮಾಜಿ ಡಿಸಿಎಂ ಕೆ ಈಶ್ವರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಹಿರಿಯ ನಾಯಕರಾಗಿರುವಂತಹ ಈಶ್ವರಪ್ಪನವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಇದೀಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಗೊಂದಲ ಶುರುವಾಗಿದೆ. ಯಾಕೆ ಅಂದ್ರೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರನ್ನ ಬೆಂಬಲಿಸಬೇಕು ಅಥವಾ ಪಕ್ಷದ ಕಾರ್ಯಕರ್ತರು ಕೆಎಸ್ ಈಶ್ವರಪ್ಪನವರನ್ನ ಬೆಂಬಲಿಸಬೇಕು ಅನ್ನುವಂತಹ ಗೊಂದಲ ಶುರುವಾಗಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಲ್ಲಿ. ಬಿಜೆಪಿ ವರಿಷ್ಠರ ಮುಂದೆ ತಮ್ಮ ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ ಮುಖಂಡರು. ಸೊ ಯಾರಿಗೆ ಅಂತ ಹೇಳಿ ನಾವು ಬೆಂಬಲವನ್ನ ನೀಡೋದು? ಒಂದು ಕಡೆ ಬಿವೈ ರಾಘವೇಂದ್ರ ಅವರಿದ್ದಾರೆ, ಮತ್ತೊಂದು ಕಡೆ ಈಗ ಕೆಎಸ್ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಕಣಕ್ಕಿಳಿತಾ ಇದ್ದಾರೆ. ಪಕ್ಷದ ಅಧಿಕೃತ ಅಭ್ಯರ್ಥಿ ಪರ ನಾವು ಬೆಂಬಲವನ್ನ ಸೂಚಿಸಬೇಕೋ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರುವಂತಹ ಕೆಎಸ್ ಈಶ್ವರಪ್ಪನವರನ್ನ ನಾವು ಬೆಂಬಲಿಸಬೇಕೋ? ತಮ್ಮ ಅಸಮಾಧಾನವನ್ನ ಕೂಡ ಬಿಜೆಪಿ ವರಿಷ್ಠರ ಮುಂದೆ ಹೊರಹಾಕಿದ್ದಾರೆ ಮುಖಂಡರು ಕಾರ್ಯಕರ್ತರು. ಯಾರನ್ನು ಬೆಂಬಲಿಸಿ ಮತದಾರರಲ್ಲಿ ಮತ ಕೇಳೋದು ಅನ್ನೋದೇ ಗೊಂದಲ ಶುರುವಾಗ್ಬಿಟ್ಟಿದೆ. ಇವರನ್ನ ಬೆಂಬಲಿಸಿ ಅಂತ ಹೇಳಿ ಮತದಾರರಲ್ಲಿ ಹೋಗಿ ಮತ ಕೇಳೋದ ಅಥವಾ ಈಶ್ವರಪ್ಪನವರನ್ನ ಬೆಂಬಲಿಸಿ ಅಂತ ಹೇಳಿ ಮತದಾರರಲ್ಲಿ ಹೋಗಿ ಮತವನ್ನ ಕೇಳಬೇಕಾ? ಗೊಂದಲ ನಿವಾರಿಸಲು ವಾರ್ಡ್ ವಾರು ಸಭೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಹಾಗೆ ಮುಖಂಡರು. ಬಹುತೇಕ ಕಾರ್ಯಕರ್ತರು ಒಗ್ಗಟ್ಟಾಗಿ ಪಕ್ಷದೊಳಗೆ ನಿಲ್ಲಲು ಕೂಡ ಬಹುತೇಕ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನೂ ಕೂಡ ಗೊಂದಲದಲ್ಲಿ ಇದ್ದಾರೆ ಕೆಲವೊಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರು. ಯಾವ ಭಾಗದಲ್ಲಿ ಅಂದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಭಾಗದಲ್ಲಿ. ಸೊ ಬಿವೈ ರಾಘವೇಂದ್ರ ಅವರು ಒಂದು ಕಡೆ ಸ್ಪರ್ಧೆ, ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ ಕಣಕ್ಕಿಳಿದಿದ್ದಾರೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು. ಸೊ ಇವರಿಬ್ಬರ ಈ ಒಂದು ಸ್ಪರ್ಧೆಯಿಂದ ಯಾರಿಗೆ ಬೆಂಬಲವನ್ನ ನೀಡಬೇಕು ಅಂತ ಹೇಳಿ ಕೂಡ ಕಾರ್ಯಕರ್ತರಲ್ಲಿ ಗೊಂದಲ ಶುರುವಾಗಿದೆ. ಸೊ ಬಿಜೆಪಿ ವರಿಷ್ಠರ ಮುಂದೆ ತಮ್ಮ ಅಸಮಾಧಾನವನ್ನ ಕೂಡ ಕಾರ್ಯಕರ್ತರು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ವಾರ್ಡ್ ವಾರು ಸಭೆಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಸಭೆಗಳನ್ನ ನಡೆಸಿ ಆ ಸಭೆಯಲ್ಲಿ ಕೂಡ ತೀರ್ಮಾನವನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಬಹುತೇಕ ಕಾರ್ಯಕರ್ತರು ಒಗ್ಗಟ್ಟಾಗಿ ಪಕ್ಷದೊಳಗೆ ನಿಲ್ಲೋದಿಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವಾಗ ಕೆಎಸ್ ಈಶ್ವರಪ್ಪನವರಿಗೆ ಅವರು ಇಟ್ಟಂತಹ ವಿಶ್ವಾಸ ಸುಳ್ಳಾಗುತ್ತೋ, ಸೊ ಹೈಕಮಾಂಡ್ ಮೇಲೆ ವಿಶ್ವಾಸವನ್ನ ಇಟ್ಟಿರ್ತಾರೆ. ಅವರ ಮಗ ಹಾವೇರಿಯಿಂದ ಕೂಡ ಸ್ಪರ್ಧೆಯನ್ನ ಮಾಡೋದಿಕ್ಕೆ ತುಂಬಾ ವಿಶ್ವಾಸದಲ್ಲಿ ಇದ್ರು. ಸೊ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನೋಂತಹ ನಂಬಿಕೆಯಿಂದ ಇದ್ರು. ಯಾವಾಗ ಆ ಭಾಗದಲ್ಲಿ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕೆ ಎಸ್ ಈಶ್ವರಪ್ಪನವರು ತಮ್ಮ ಹಾದಿಯಲ್ಲೇ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಯಡಿಯೂರಪ್ಪ ಹಾಗೆ ಬಿವೈ ವಿಜಯೇಂದ್ರ ಅವರ ಮೇಲೆ ವಾಗ್ದಾಳಿಗಳ ಮೇಲೆ ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ರು. ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಈ ಒಂದು ಗೊಂದಲ ಶುರುವಾಗಿದ್ದು,
ಕಾದು ನೋಡ್ಬೇಕಾಗುತ್ತೆ ಯಾವಾಗ ಈ ಗೊಂದಲದಿಂದ ಅವರು ಹೊರ ಬರ್ತಾರೆ ಅನ್ನೋದನ್ನ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ.